ಸ್ಮೂದಿ ಮತ್ತು ಜ್ಯೂಸ್. ಜ್ಯೂಸ್ ಬಗ್ಗೆ ಎಲ್ಲರಿಗೂ ಆಸಕ್ತಿ ಇರುತ್ತೆ ಜ್ಯೂಸ್ ಕುಡಿಬೇಕು ಅಂತ. ಆದರೆ ಈ ಸ್ಮೂದೀಸ್ ಅಂತ ಯಥೇಚ್ಛ ಜನ ಇದನ್ನು ಕೇಳ್ಪಟ್ಟಿರಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ಟ್ರೆಂಡಿಂಗ್ ಕೂಡ ಆಗ್ತದೆ. ಸ್ಮೂದೀಸ್ ನಾವು ತಗೊಳ್ತಾ ಇದ್ದೀವಿ ಅಂದರೆ ಇವೆರಡಲ್ಲಿ ಯಾವುದು ಆರೋಗ್ಯಕರ ಅನ್ನೋದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ನಾನು ಅನದರ್ ಮಿತ್ ಅಂಡ್ ಫ್ಯಾಕ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಈ ಸ್ಮೂದೀಸ್ ಅಂದರೆ ಏನು, ಈ ಸ್ಮೂದಿ ಹೇಗೆ ಮಾಡ್ತೀವಿ ಅನ್ನೋದು ತಿಳ್ಕೊಳ್ಳೋಣ. ಸ್ಮೂದಿ ಅಂತಂದರೆ ಇದನ್ನ ನಾವು ಹಣ್ಣು ಅಥವಾ ತರಕಾರಿ ಅಥವಾ ಇತರ ಆಹಾರ ಪದಾರ್ಥಗಳನ್ನ ಸೇರಿಸಿ ಮಾಡೋದನ್ನ ಸ್ಮೂದೀಸ್ ಅಂತ ಕರಿತೀವಿ. ಇದನ್ನ ಹೇಗೆ ಮಾಡ್ತಾರೆ ಅಂದರೆ, ಈಗ ಹಣ್ಣಾಗಲಿ ತರಕಾರಿ ಆಗಲಿ ಸೀಡ್ಸ್ ಆಗಲಿ ಇವನ್ನೆಲ್ಲ ಮಿಶ್ರ ಮಾಡಿ ಬ್ಲೆಂಡ್ ಮಾಡಿ ಇದನ್ನ ನಾವು ಸ್ವಲ್ಪ ನೀರು ಅಥವಾ ಹಾಲನ್ನ ಸೇರಿಸಿ ಬ್ಲೆಂಡ್ ಮಾಡಿ ಕುಡಿತೀವಿ. ಆದರೆ ಇದನ್ನ ನಾವು ಸ್ಟ್ರೈನ್ ಮಾಡಲ್ಲ, ಅಂದರೆ ಸೋಸೋದಿಲ್ಲ. ಅಂದರೆ ನಾವು ಯಾವಾಗ ಬ್ಲೆಂಡ್ ಮಾಡ್ತೀವಿ ಅದು ಫೈನ್ ಪೇಸ್ಟ್ ಥರ ಬರುತ್ತೆ, ಸ್ವಲ್ಪ ಅದಕ್ಕೆ ಹಾಲು ಅಥವಾ ನೀರನ್ನ ಮಿಕ್ಸ್ ಮಾಡಿ ನಾವು ಸೋಸದಲ್ಲೇ ಈ ಪಾನೀನ ಏನು ಕುಡಿತೀವಿ ಅದನ್ನು ಸ್ಮೂದಿ ಅಂತ ಕರಿತೀವಿ. ಇದಕ್ಕೆ ನಿಮಗೆ ಬೇಕಾದ ನಾವು ಸಬ್ಸ್ಟೆನ್ಸ್ ಹಾಕೋದು, ಕೆಲವೊಬ್ಬರು ಈಗ ಹಣ್ಣು ಹಾಕಿ ಮಾಡ್ತೀವಿ ಅಥವಾ ಎಲ್ಲ ಮಿಶ್ರಣ ಮಾಡಿ ಮಾಡ್ತೀವಿ, ಈಗ ಹಣ್ಣು ತರಕಾರಿ ನಟ್ಸು ಹಾಲು ಪೀನಟ್ ಬಟರು ಅಥವಾ ಕೋಕೋ ಪೌಡರು ಈ ಥರ ಮಿಶ್ರ ಮಾಡಿ ನಾವು ಮಾಡೋದಕ್ಕೆ ಸ್ಮೂದಿ ಅಂತ ಕರಿತೀವಿ. ಹಾಗೆಯೇ ಈ ಸ್ಮೂದಿ ಒಳಗೆ ನಮಗೆ ಸಮತೋಲಿತವಾಗಿ ಎಲ್ಲ ಪೋಷಕಾಂಶಗಳು ಸಿಗ್ತಾ ಹೋಗುತ್ತೆ. ಒಂದು ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬಿನಂಶ ಹಾಗೆ ಫೈಬರ್ ಅಂಶನೂ ಜಾಸ್ತಿ ಹೋಗ್ತಾ ಹೋಗುತ್ತೆ. ಸೊ ಇದು ಸಮತೋಲಿತವಾಗಿ ನಾವು ಅಂದರೆ ಪೋಷಕಾಂಶ ಇರೋದನ್ನು ಸ್ಮೂದಿ ಅಂತ ಕರಿತೀವಿ. ಹಾಗೆಯೇ ಈ ಜ್ಯೂಸ್ ಅಂದರೆ ಏನು, ಈ ಜ್ಯೂಸ್ ಕೂಡ ಹಣ್ಣು ಮತ್ತು ತರಕಾರಿಯಿಂದನೇ ಮಾಡ್ತಾರೆ. ಇದು ಹಣ್ಣು ಮತ್ತು ತರಕಾರಿಯ ದ್ರವನ ನಾವು ಜ್ಯೂಸ್ ಅಂತ ಹೇಳ್ತೀವಿ. ನೀವು ಜ್ಯೂಸ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಾ, ನಾವು ಹಣ್ಣನ್ನು ಹಾಕ್ತೀವಿ, ಅದನ್ನು ಬ್ಲೆಂಡ್ ಮಾಡ್ತೀವಿ, ಆಮೇಲೆ ಅದನ್ನು ಸ್ಟ್ರೈನ್ ಮಾಡ್ತೀವಿ. ನೀವು ಈಗ ಜ್ಯೂಸ್ ಪ್ರೊಸೆಸರ್ ಇದೆ ಅಂತ ಹೋದರೆ ನೀವು ಒಂದು ಕಡೆ ಜ್ಯೂಸ್ ಅಷ್ಟೇ ಬರುತ್ತೆ, ಒಂದು ಕಡೆ ಅದು ವೇಸ್ಟ್ ಹೋಗ್ತಾ ಇರುತ್ತೆ. ಅದನ್ನು ನಾವು ಫೈಬರ್ ಕಂಟೆಂಟ್ನ ರಿಮೂವ್ ಮಾಡ್ದಂಗೆ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಜ್ಯೂಸಲ್ಲಿ ಹಣ್ಣು ಮತ್ತು ತರಕಾರಿಯ ದ್ರವನ ನಾವು ಸೇವನೆ ಮಾಡ್ತೀವಿ. ಇದರಲ್ಲಿ ಫೈಬರ್ ಅಂಶ ತುಂಬ ಕಮ್ಮಿ ಇರುತ್ತೆ, ಶುಗರಿನ ಅಂಶ ಜಾಸ್ತಿ ಇರುತ್ತೆ. ಈ ಸ್ಮೂದಿ ಮತ್ತು ಜ್ಯೂಸಲ್ಲಿ ವ್ಯತ್ಯಾಸ ಏನು ಅಂತಂದರೆ, ಸ್ಮೂದಿ ಕನ್ಸಿಸ್ಟೆನ್ಸಿ ಅಂದರೆ ಥಿಕ್ ಆಗಿರುತ್ತೆ, ಬಟ್ ಜ್ಯೂಸ್ ತೆಳುವಾಗಿರುತ್ತೆ. ಆಮೇಲೆ ಸಕ್ಕರೆ ಅಂಶ ಬಂದಾಗ, ಸ್ಮೂದೀಸಲ್ಲಿ ಸಕ್ಕರೆ ಅಂಶ ತುಂಬ ಕಮ್ಮಿ ಇರುತ್ತೆ, ಆದರೆ ಹಣ್ಣಿನ ಜ್ಯೂಸಲ್ಲಿ ಸ್ವಲ್ಪ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ. ಯಾಕಂದರೆ ಅಲ್ಲಿ ನಾವು ಫೈಬರ್ ಇರಲ್ಲ, ಶುಗರ್ ಕಂಟೆಂಟ್ಸನ್ನೇ ಫೋಕಸ್ ಮಾಡ್ತೀವಿ. ಸ್ಮೂದಿ ಒಳಗೆ ನಾರಿನಂಶ ಫೈಬರ್ ಜಾಸ್ತಿ ಇರುತ್ತೆ, ಆದರೆ ಜ್ಯೂಸಿನಲ್ಲಿ ನಾರಿನಂಶ ಕಮ್ಮಿ ಇರುತ್ತೆ. ಹಾಗೆ ಪೋಷಕಾಂಶ, ಈಗ ಜೀವಸತ್ವಗಳು ಅಥವಾ ಖನಿಜಗಳು, ವೈಟಮಿನ್ಸ್ ಮತ್ತು ಮಿನರಲ್ಸ್ ವಿಷಯಕ್ಕೆ ಬಂದಾಗ, ಸ್ಮೂದಿ ಒಳಗೆ ಜಾಸ್ತಿ ವೈಟಮಿನ್ಸ್ ಮತ್ತು ಮಿನರಲ್ಸ್ ಜಾಸ್ತಿ ಇರುತ್ತೆ, ಆದರೆ ಜ್ಯೂಸ್ ಒಳಗೆ ವೈಟಮಿನ್ಸ್ ಮಿನರಲ್ಸ್ ಲಾಸ್ ಆಗಿರುತ್ತೆ ನಮಗೆ. ಹಾಗೆ ನೆಕ್ಸ್ಟು, ಇದರಲ್ಲಿ ಫೈಬರ್ ಕಂಟೆಂಟ್ ಯಥೇಚ್ಛವಾಗಿರೋದ್ರಿಂದ ಸ್ಮೂದಿ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ ಅಂತಲೂ ಕರಿತೀವಿ, ಆದರೆ ಜ್ಯೂಸ್ನ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ಸ್ ಅಂತ ನಾವು ಕರೆಯೋದಕ್ಕಾಗಲ್ಲ. ಸೊ ಎಲ್ಲರೂ ಹೇಳ್ತೀವಿ, ಮೇಡಮ್ ನಾನು ಜ್ಯೂಸ್ ಕುಡಿತೀನಿ, ಜ್ಯೂಸಿಂದ ನಮಗೆ ಜಾಸ್ತಿ ಒಳ್ಳೇದಾಗುತ್ತೆ, ಸೊ ಇದನ್ನು ಬೆನಿಫಿಟ್ ಸಿಗುತ್ತೆ, ವೈಟಮಿನ್ಸ್ ಮಿನರಲ್ಸ್ ಸಿಗುತ್ತೆ ಅಂತ ಹೇಳ್ತಾ ಇರ್ತೀವಿ. ಬಟ್ ವೈಟಮಿನ್ಸ್ ಮಿನರಲ್ಸ್ ಅದರಲ್ಲಿ ಕಮ್ಮಿ ಇರುತ್ತೆ. ಯಾಕೆ ನಮಗೆ ಅಂದರೆ, ಕಂಪ್ಲೀಟ್ ನಾವು ಫ್ರೂಟ್ನ ತಿನ್ನಲ್ಲ, ಅದನ್ನು ನಾವು ಡಿಸ್ಕಾರ್ಡ್ ಮಾಡ್ತೀವಿ. ಔಟರ್ ಪೋರ್ಷನ್ ಆಫ್ ದ ಫ್ರೂಟ್ ಆಗಲಿ ವೆಜಿಟೇಬಲ್ ಆಗಲಿ ನಾವು ಡಿಸ್ಕಾರ್ಡ್ ಮಾಡೋದ್ರಿಂದ ಪೋಷಕಾಂಶ ಕಮ್ಮಿ ಇರುತ್ತೆ. ಹಾಗಾಗಿ ಜ್ಯೂಸ್ ಸ್ಮೂದಿಗಿಂತ ಅಂದರೆ ಪ್ರಿಫ್ರೆನ್ಸ್ ವೈಸ್ ಬಂದಾಗ ಸ್ಮೂದಿನ ನಾವು ಆಯ್ಕೆ ಮಾಡೋದು ಉತ್ತಮ ಕಂಪೇರ್ ಟು ಜ್ಯೂಸ್ಗಿಂತ. ಈಗ ಒಂದೊಂದೇ ಈಗ ಫೈಬರ್ ಅಂಶ ಎರಡರಲ್ಲಿ ವ್ಯತ್ಯಾಸ ಹೇಗಿರುತ್ತೆ ಅಥವಾ ಕಾರ್ಬೋಹೈಡ್ರೇಟ್ ವ್ಯತ್ಯಾಸ ಹೇಗಿರುತ್ತೆ ಅಂತ ನೆಕ್ಸ್ಟ್ ತಿಳ್ಕೊಳ್ಳೋಣ. ಸೊ ಇವೆರಡರಲ್ಲಿ ಯಾವುದು ಫೈಬರ್ ಜಾಸ್ತಿ ಇರುತ್ತೆ? ಮೊದಲನೇದಾಗಿ ಫೈಬರ್ ಅಂಶ ಬಂದಾಗ, ಫೈಬರ್ ಈ ಸ್ಮೂದೀಸ್ ಒಳಗೆ ಜಾಸ್ತಿ ಇರುತ್ತೆ ಅಂತ ನಾನು ಹೇಳಿದೆ. ಯಾಕೆ ಅಂತಂದರೆ, ಇದರಲ್ಲಿ ನಾವು ಯಾವಾಗ ಸ್ಮೂದಿ ಮಾಡಿ ಮಿಶ್ರಣ ಮಾಡ್ತೀವಿ, ಇದನ್ನು ನಾವು ಸ್ಟ್ರೈನ್ ಮಾಡಲ್ಲ, ಸೋಸಲ್ಲ, ಅದನ್ನು ಹಾಗೆ ಡೈರೆಕ್ಟಾಗಿ ಕನ್ಸಂಪ್ಷನ್ ಮಾಡ್ತೀವಿ. ಅದರಿಂದ ನಮಗೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಈಗ ನಾವು ಸ್ಮೂದಿ ಮಾಡಬೇಕಾದ್ರೆ ನಟ್ಸ್ ಹಾಕ್ತೀವಿ, ಸೀಡ್ಸ್ ಹಾಕಿರ್ತೀವಿ, ಅದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಈಗ ಫೈಬರ್ ಸೇವನೆ ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದರೆ, ನಿಮಗೆ ಫುಲ್ನೆಸ್ ಫೀಲ್ ಆಗುತ್ತೆ, ಆಮೇಲೆ ಜಾಸ್ತಿ ಅಂದರೆ ಬೇಗ ಡೈಜೆಷನ್ ಕೂಡ ಆಗಲ್ಲ. ಅದೇ ನಾವು ಜ್ಯೂಸ್ನ ತಗೊಂಡಾಗ ಫೈಬರ್ ಅಂಶ ಕಮ್ಮಿ ಇರುತ್ತೆ. ಇದನ್ನು ಏನಾಗುತ್ತೆ ಅಂದರೆ ಬೇಗ ಡೈಜೆಷನ್ ಆಗುತ್ತೆ, ಯಾಕಂದರೆ ಸಕ್ಕರೆ ಮಟ್ಟದಲ್ಲಿ ಜಾಸ್ತಿ ಇರೋದ್ರಿಂದ ನಾವು ಕುಡಿದ ತಕ್ಷಣ ಡೈಜೆಷನ್ ಆಗುತ್ತೆ, ವಿತಿನ್ ಹಾಫ್ ಆನ್ ಅವರಲ್ಲಿ ಡೈಜೆಷನ್ ಆಗುತ್ತೆ, ಮತ್ತೇನೋ ತಿನ್ನಬೇಕು ಅಂತ ಅನಿಸುತ್ತೆ. ನೀವು ಕೆಲವು ಟೈಮ್ ನೋಡಿರಬಹುದು, ನೀವು ವಾಟರ್ ಮೆಲನ್ ಜ್ಯೂಸ್ ಕುಡ್ದಿರ್ತೀರಾ ಅಥವಾ ಮಸ್ಕ್ ಮೆಲನ್ ಜ್ಯೂಸ್ ಕುಡಿದಾಗ ಇದು ಬೇಗ ಒನ್ ಅವರ್ಗೆ ಅಥವಾ ಅರ್ಧ ಗಂಟೆಗೆ ಬೇಗ ಡೈಜೆಷನ್ ಆಗುತ್ತೆ. ನೀವು ಅನ್ಕೋಬಹುದು ನಾರಿನಂಶ ಇರುತ್ತೆ ಜ್ಯೂಸ್ ಒಳಗೆ ಅಂದರೆ, ಬಟ್ ಖಂಡಿತವಾಗ್ಲೂ ನಾರಿನಂಶ ತುಂಬ ಕಮ್ಮಿ ಇರುತ್ತೆ. ಹಾಗಾಗಿ ನೀವು ಜ್ಯೂಸ್ನ ಕುಡಿಯೋ ಬದಲು ಹಣ್ಣನ್ನು ತಿಂದರೆ ಬೆಟರ್ ಆಪ್ಷನ್, ಇಲ್ಲ ನೀವು ಸ್ಮೂದಿ ಮಾಡಿಕೊಂಡು ಸೇವನೆ ಮಾಡೋದು ಉತ್ತಮವಾಗಿರುತ್ತೆ. ಹಾಗೆ ನೆಕ್ಸ್ಟು, ಈ ಫೈಬರ್ ಅಂಶ ಯಾಕೆ ಹಾಗೆ ನಮ್ಮ ದೇಹಕ್ಕೆ ಯಾಕೆ ಬೇಕು ಅಂದರೆ, ಒಂದು ನಮ್ಮ ಪಚನಕ್ರಿಯೆ, ಜೀರ್ಣಕ್ರಿಯೆ, ಪಚನಕ್ರಿಯೆ ಆಗೋಕ್ಕೆ ಇದು
ಮುಖ್ಯ ಪಾತ್ರ ವಹಿಸುತ್ತೆ. ಹಾಗೆ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡೋಕ್ಕೂ ಪಾತ್ರ ವಹಿಸುತ್ತೆ, ಬಿ ಪಿ ಕಂಟ್ರೋಲ್ ಮಾಡೋದಕ್ಕೆ. ಹಾಗೆ ನಮ್ಗೆ ಯಾವುದೇ ಥರ ಇನ್ಡೈಜೆಷನ್ ಪ್ರಾಬ್ಲಮ್, ಯಾವುದೇ ಥರ ನಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ನೂ ರಿಲೀವ್ ಮಾಡೋದಕ್ಕೆ, ಈಗ ಮಲಬದ್ಧತೆ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಕಮ್ಮಿ ಮಾಡೋದಕ್ಕೆ ಫೈಬರ್ ಅವಶ್ಯಕತೆವಾಗಿರುತ್ತೆ. ಹಾಗಾಗಿ ಫೈಬರ್ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಸೊ ನೀವು ಏನೇ ತಗೋಬೇಕು ಅಂದರೆ ಫೈಬರ್ನ ಇನ್ಕ್ಲೂಡ್ ಮಾಡಿ ತಗೊಂಡ ಆಹಾರ ನಿಮ್ಮ ದೇಹಕ್ಕೆ ಬೆನಿಫಿಟ್ ಜಾಸ್ತಿ ಇರುತ್ತೆ. ನೆಕ್ಸ್ಟು ಶುಗರ್ನ ಅಂಶ ಬಂದಾಗ, ಈಗ ಸಕ್ಕರೆ ಮಟ್ಟ ಬಂದಾಗ ಜ್ಯೂಸ್ನಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ, ಸ್ಮೂದಿ ಒಳಗೆ ಸಕ್ಕರೆ ಅಂಶ ಜಾಸ್ತಿ ಇರಲ್ಲ. ಯಾಕೆ ಅಂತಂದರೆ ಈಗ ನಾವು ಹಣ್ಣಿನ ಜ್ಯೂಸ್ ಬರೀ ಹಣ್ಣಿನಿಂದಲೇ ಮಾಡ್ತೀವಿ, ಆದರೆ ಸ್ಮೂದಿನ ನಾವು ಬೇರೆ ಬೇರೆ ಅದರ್ ಆಹಾರನ ಸೇರಿಸಿ ಮಾಡ್ತೀವಿ. ಈಗ ಸೀಡ್ಸ್ ಆಗಿರಲಿ, ನಟ್ಸ್ ಆಗಿರಲಿ, ಇವನ್ನೆಲ್ಲ ಸೇರಿಸಿ ಮಾಡಿದಾಗ ಅದರಲ್ಲಿ ಕಾರ್ಬೋಹೈಡ್ರೇಟ್ ಆಗಲಿ ಸಕ್ಕರೆ ಮಟ್ಟ ತುಂಬ ಕಮ್ಮಿ ಇರುತ್ತೆ. ಹಾಗಾಗಿ ಈ ಜ್ಯೂಸ್ನ ಸೇವನೆ, ಫಾರ್ ಎಕ್ಸಾಂಪಲ್ ನಾನು ಕೊಡಬೇಕು ಅಂತಂದರೆ, ಈಗ ನೀವು ಯಾವುದೇ ಒಂದು ಹಣ್ಣನ್ನು, ಈಗ ಕಿತ್ತಲೆ ಹಣ್ಣನ್ನು ಸೇವನೆ ಮಾಡ್ತಾ ಇದ್ರೆ ಅಂದರೆ ಇದರಲ್ಲಿ 12 grams ಆಫ್ ಶುಗರ್ ಇರುತ್ತೆ. ಅದೇ ನೀವು ಹಣ್ಣಿನ ಜ್ಯೂಸ್ನ ಸೇವನೆ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ 22 grams ಆಫ್ ಶುಗರ್ಸ್ ಇರುತ್ತೆ. ಅಂದರೆ ಇಲ್ಲಿ ಡಬಲ್ ಆಗುತ್ತೆ. ಯಾಕಂದರೆ ನಾವು ಹಣ್ಣಿನ ಜ್ಯೂಸ್ ಮಾಡಬೇಕಾದ್ರೆ, ನೀವು ಹಣ್ಣನ್ನು ಸೇವನೆ ಮಾಡಬೇಕಾದ್ರೆ 1 ಮಾಡ್ಬೋದು, ಆದರೆ ಹಣ್ಣಿನ ಜ್ಯೂಸ್ ಮಾಡಬೇಕಾದ್ರೆ 2 or 3 ಹಣ್ಣನ್ನು ಮಿಶ್ರ ಮಾಡಿ ಮಾಡ್ತೀವಿ, ಆವಾಗ ನಮಗೆ ಶುಗರ್ ಕಂಟೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕ್ಯಾಲೋರಿ ವೈಸ್ ಬಂದಾಗ ಸ್ಮೂತಿಲಿ ಕ್ಯಾಲೋರೀಸ್ ಜಾಸ್ತಿ ಇರುತ್ತೆ, ನಮಗೆ ಜ್ಯೂಸಲ್ಲಿ ಕ್ಯಾಲೋರೀಸ್ ಕಮ್ಮಿ ಇರುತ್ತೆ. ಹೇಗೆ ಅಂತ ನಾವು ನೋಡಿದಾಗ, ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಜ್ಯೂಸ್, ಕಿತ್ತಲೆ ಹಣ್ಣಿನ ಜ್ಯೂಸೇ ತಗೊಂಡಾಗ ಇದು 1 cup ಜ್ಯೂಸಿಗೆ 110 calories ಕೊಡುತ್ತೆ. ಅದೇ ನೀವು ಸ್ಮೂದೀಸ್ನ ತಗೊಂಡಾಗ 230 calories ಕೊಡುತ್ತೆ. ಯಾಕೆ ಅಂತಂದರೆ ಇದರಲ್ಲಿ ನಾವು ನಟ್ಸ್, ಸೀಡ್ಸ್ ಎಲ್ಲ ಸೇವಿಸಿದಾಗ, ಅಂದರೆ ಇದರಲ್ಲಿ ಪ್ರೋಟೀನ್, ಫ್ಯಾಟ್, ಕಾರ್ಬೋಹೈಡ್ರೇಟ್ಸ್ ಎಲ್ಲ ಮಿಶ್ರ ಮಾಡಿ ನಾವು ಸ್ಮೂದಿ ಮಾಡಿದಾಗ ಇದರಲ್ಲಿ ಎನರ್ಜಿ ಲೆವೆಲ್ಸ್ ಜಾಸ್ತಿ ಕೊಡುತ್ತೆ. ಈಗ ಫ್ಯಾಟ್ ಎನರ್ಜಿ ಲೆವೆಲ್ಸ್ 1 gramಗೆ 9 kilocalories ಕೊಡುತ್ತೆ. ಅದೇ ಥರ ಅದರ ಜ್ಯೂಸಲ್ಲಿ ಬರೀ ಕಾರ್ಬೋಹೈಡ್ರೇಟ್ಸ್ ಇರೋದ್ರಿಂದನೇ ಕ್ಯಾಲೋರೀಸ್ ವೈಸ್ ಜ್ಯೂಸ್ ಕಮ್ಮಿ ಇರುತ್ತೆ. ಹಾಗೆ ಗಟ್ ಹೆಲ್ತ್ ಅಂತಲೂ ಹೇಳ್ತೀವಿ. ಗಟ್ ಹೆಲ್ತ್ ಅಂತಂದರೆ ಈಗ ನಾರಿನಂಶ, ನಾವು ನಾರಿನಂಶ ತಗೊಂಡಾಗ ನಮ್ಮ ದೇಹದಲ್ಲಿ ಪ್ರೋಬಯೋಟಿಕ್ ಮತ್ತು ಪ್ರೀಬಯೋಟಿಕ್ ಕೌಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ. ಇದನ್ನು ಗುಡ್ ಬ್ಯಾಕ್ಟೀರಿಯಾ ಅಂತಲೂ ನಾವು ಹೇಳ್ತೀವಿ. ಈ ಗುಡ್ ಬ್ಯಾಕ್ಟೀರಿಯಾ ಯಾಕೆ? ಸೊ ಈ ಗುಡ್ ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡೋದಕ್ಕೆ ಸಹಾಯಕಾರಿವಾಗುತ್ತೆ. ಹಾಗಾಗಿ ಕರುಳಿನ ಆರೋಗ್ಯಕರವಾಗಿ, ಈಗ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಆಗಿರ್ಬೋದು, ಅಥವಾ ಬ್ಲೋಟಿಂಗ್ ಆಗಿರ್ಬೋದು, ಕಾನ್ಸ್ಟಿಪೇಷನ್ ಮಲಬದ್ಧತೆ ಆಗಿರಬಹುದು, ಅಥವಾ ಹೊಟ್ಟೆ ಉರಿ ಅಥವಾ ಹೊಟ್ಟೆ ಉಬ್ಬಿಸ್ದಂಗೆ ಆಗೋದು, ಇದೆಲ್ಲ ಅದು ನಮಗೆ ಫೈಬರ್ ಅಂಶ ಕಮ್ಮಿ ಆದಾಗ ಈ ಸಮಸ್ಯೆ ಬರ್ತಾ ಹೋಗುತ್ತೆ. ಅದಕ್ಕಾಗಿ ನೀವು ಫೈಬರ್ನ ಇನ್ಕ್ಲೂಡ್ ಮಾಡಿ ಆಹಾರ ಸೇವನೆ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಹಾಗೆ ಈಗ ಆಂಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಿ. ಈ ಆಂಟಿ ಆಕ್ಸಿಡೆಂಟ್ಸ್ ಸ್ಮೂದಿ ಒಳಗೆ ಜಾಸ್ತಿ ಇರುತ್ತೆ, ಜ್ಯೂಸಿನಲ್ಲಿ ಕಮ್ಮಿ ಇರುತ್ತೆ. ಯಾಕೆ ಅಂತಂದರೆ ಈಗ ಎಲ್ಲ ನಾವು ಮಿಶ್ರ ಮಾಡಿರೋ ಆಂಟಿ ಆಕ್ಸಿಡೆಂಟ್ಸ್, ಈಗ ನಾವು ಕಲರ್ಫುಲ್ ವೆಜಿಟೇಬಲ್ಸ್ ಹಾಕಿರ್ತೀವಿ, ಅಥವಾ ಫ್ರೂಟ್ಸ್ ಹಾಕಿರ್ತೀವಿ, ನಟ್ಸ್ ಹಾಕಿರ್ತೀವಿ, ಸೀಡ್ಸ್, ಇದೆಲ್ಲ ಆಕ್ಸಿಡೇಟಿವ್ ಸ್ಟ್ರೆಸ್ನ ಕಮ್ಮಿ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಬಟ್ ನಮಗೆ ಜ್ಯೂಸಲ್ಲಿ ತಗೊಂಡಾಗ ಯಾವುದೇ ಥರ ಬೇರೆ ಪೋಷಕಾಂಶ ಸಿಗಲ್ಲ ನಮಗೆ, ಬರೀ ಕೆಲವೊಂದಷ್ಟೇ ಶುಗರ್ಸ್ ಇರುತ್ತೆ, ಮೇಜರ್ಲಾಗಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಬೇರೆ ಯಾವುದೇ ಒಂದು ವೈಟಮಿನ್ಸ್ ಮತ್ತು ಜೀವಸತ್ವಗಳು ಹಾಗೂ ಖನಿಜಗಳು ಜಾಸ್ತಿ ನಮ್ಮ ದೇಹಕ್ಕೆ ಸಿಗೋದಿಲ್ಲ. ಹಾಗೆ ಈಗ ನಾವು ಯಾವಾಗ ಸ್ಮೂದಿ ಕುಡಿತೀವಿ, ನಮಗೆ ಸ್ಮೂದಿ ಅಥವಾ ನಾವು ಜ್ಯೂಸ್ ಒಂದು ನಾವು ನೋಡಬೇಕಾದ್ರೆ ಫುಲ್ನೆಸ್ ಫೀಲ್ ಆಗಬೇಕು, ನಾವು ಹೊಟ್ಟೆ ತುಂಬಿರೋ ಅನುಭವ ಆಗಬೇಕು. ನಮ್ಮ ಜ್ಯೂಸ್ ಎಲ್ಲ ಕುಡಿದಾಗ ನಿಮಗೆ ಆ ಕ್ಷಣಕ್ಕೆ ನಿಮಗೆ ಒಂದು 1/2 ಗಂಟೆಗೆ ಹೊಟ್ಟೆ ತುಂಬಿರೋ ಅನುಭವ ಆಗುತ್ತೆ, ಮತ್ತೆ ಡೈಜೆಷನ್ ಬೇಕಾಗುತ್ತೆ. ಬಟ್ ಸ್ಮೂದಿ ಒಳಗೆ ನಾವು ನೋಡಿದಾಗ ಇದು ಬೇಗ ಡೈಜೆಷನ್ ಮಾಡೋಕ್ಕೆ ಬಿಡಲ್ಲ, ಯಾಕಂದರೆ ಇದು ಮಿಶ್ರ ಸಮತೋಲಿತವಾಗಿರುತ್ತೆ, ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಸಮತೋಲಿತವಾಗಿರೋದ್ರಿಂದ ನಿಮ್ಮ ಡೈಜೆಷನ್ ಕೂಡ ಡಿಲೇ ಮಾಡ್ತಾ ಬರುತ್ತೆ, ಬೇಗ ಹಶುವು ಮಾಡೋದಕ್ಕೂ ಬಿಡಲ್ಲ. ಈಗ ಕೆಲವೊಬ್ಬರು ಎಲ್ಲ ಹೇಳ್ತಿರ್ತೀವಿ, ಈಗ ಸೊ ಈಗಿನ ಇದರಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಲ್ಲ, ಅಥವಾ ನಮಗೆ ಬೇರೆ ಫುಡ್ನ ಕ್ಯಾರಿ ಮಾಡೋಕ್ಕಾಗಲ್ಲ, ಕುಕಿಂಗ್ ಜಾಸ್ತಿ ಟೈಮ್ ತೊಗೊಳುತ್ತೆ ಅನ್ನೋರು ಸ್ಮೂದಿ ಕೂಡ ಸೇವನೆ ಮಾಡಿದ್ರೆ ಕೂಡ ಅಟ್ಲೀಸ್ಟ್ ನಿಮಗೆ ಸ್ವಲ್ಪ ಬೆನಿಫಿಟ್ ಸಿಗುತ್ತೆ ಕಂಪೇರ್ ಟು ನೀವು ಫ್ರೂಟ್ ಜ್ಯೂಸಸ್ ಹೋಗೋಕ್ಕಿಂತ ಸ್ಮೂದೀಸ್ ನೀವು ತಯಾರು ಮಾಡಿ ಸೇವನೆ ಮಾಡಬಹುದು. ಆದರೆ ಈ ಸ್ಮೂದೀಸ್ ಮಾಡಬೇಕಾದ್ರೆ ಬರೀ ಫ್ರೂಟ್ ಹಾಕಿ ಸ್ಮೂದೀಸ್ನ ಪ್ರಿಪೇರ್ ಮಾಡೋದು ಬೇಡ. ಒಂದು ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಅದರಲ್ಲಿ ಪ್ರೋಟೀನ್ನ ಆ್ಯಡ್ ಮಾಡಿರಬೇಕು, ಫ್ಯಾಟಿನ ಅಂಶ ಇರುವಂಥ ಆಹಾರನ ಸೇವನೆ ನೀವು ಇವಿಷ್ಟು ಮಿಶ್ರ ಮಾಡಿ ನೀವು ಸೇವನೆ ಮಾಡೋದ್ರಿಂದ ಇದು ಬ್ಯಾಲೆನ್ಸ್ಡ್ ಆಗಿ ಬ್ರೇಕ್ಫಾಸ್ಟ್ ಕೂಡ ನೀವು ಸೇವನೆ ಮಾಡ್ಬೋದು. ಯಾವಾಗ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಇರ್ತೀರಾ, ಯಾವಾಗ ಬ್ಯುಸಿ ಶೆಡ್ಯೂಲ್ ಇಲ್ಲಿರೋ ಆವಾಗ ಸಮತೋಲಿತ ಆಹಾರನ ಸೇವನೆ ಮಾಡೋದು ಉತ್ತಮವಾಗಿರುತ್ತೆ. ಸೊ ವೀಕ್ಷಕರೇ, ಇಲ್ಲಿ ತನಕ ನಾನು ಸ್ಮೂದಿ ಮತ್ತು ಜ್ಯೂಸ್ ವ್ಯತ್ಯಾಸ ಬಗ್ಗೆ ತಿಳಿಸ್ಕೊಟ್ಟೆ, ಅದು ಹೇಗೆ ಬೆನಿಫಿಟ್ ಆಗುತ್ತೆ ಅನ್ನೋದು ತಿಳಿಸ್ಕೊಟ್ಟೆ. ನಿಮಗೆ ಇದೇ ಥರ ನಿಮಗೆ ಮಿತ್ ಆ್ಯಂಡ್ ಫ್ಯಾಕ್ಟ್ ಬಗ್ಗೆ, ನಿಮಗೆ ಗೊತ್ತಿರೋದ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ನೀವು ಅದನ್ನು ಟೈಪ್ ಮಾಡಿ ಕಳಿಸಿದ್ರೆ ಮುಂದಿನ ಸಂಚಿಕೆಯಲ್ಲಿ ನಾವು ಆ ಮಿತ್ ಆ್ಯಂಡ್ ಫ್ಯಾಕ್ಟ್ ಬಗ್ಗೆ ಮಾತಾಡ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ.